ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಅಣ್ಣ ತಮ್ಮರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದೊಳಗ ನಾವು ಏನ್ ನೋಡಕತ್ತೀವಿಪ್ಪ ಅಂತಂದ್ರ ದೋಸ್ತರ, 21 ಆಗಸ್ಟ್ ತಿಂಗಳದಾಗ ಇದೇ 2022 ರಾತ್ರಿ ನಾವೊಂದು ಡೊಳಿನ ಪದ ವಿಡಿಯೋನ ಶೂಟಿಂಗ್ ಮಾಡಿದೀವಿ. ಅದು ಯಾವ ಗ್ರಾಮದಲ್ಲಿ, ಅಲ್ಲಿಗೆ ಯಾವ ಊರಿನ ಕಲಾವಿದರು ಬಂದಿದ್ರು, ಮತ್ತು ಮೇಲಾಗಿ ಅಲ್ಲಿ ಡಾಲಗಳನ್ನ ಯಾವ ಊರಿನ ಕಲಾವಿದರು ಹೋದ್ರು, ಅಥವಾ ಅಲ್ಲಿ ಡಾಲಗಳು ಇಟ್ಟಿದ್ರು, ಅಥವಾ ಮತ್ತೆ ಏನಾರ ಬಹುಮಾನಗಳು ಇತ್ತು, ಇದ್ರ ಬಗ್ಗೆ ದೋಸ್ತರ ಪ್ರತಿ ಒಂದನ್ನ ಎಲ್ಲ ಮಿಸ್ ಮಾಡದ ಈ ವಿಡಿಯೋದಾಗ ತಿಳಿಸ್ಕೊಡಕತ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದೋಸ್ತರ, ಇದೇ 27 ಮತ್ತೆ ಇದೇ 2022 ನಾವು ಮತ್ತೊಂದು ವಿಡಿಯೋ ಶೂಟಿಂಗ್ ಅನ್ನ ಮಾಡಿದೀವಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಮಾತಾಡೋಣ ದೋಸ್ತರ. ಈಗ ಏನ್ ಅಂತಂದ್ರ, ನಾವೀಗ ಮಾತನಾಡ್ತಾ ಇರುವಂತಹ ಡೊಳಿನ ಪದ ಕಾರ್ಯಕ್ರಮದ ಹಾಡುಗಳನ್ನ ನೀವು ಇನ್ಕತ್ತಾದ್ರು ಕಾಕ ನೋಡಿಲ್ಲ ಕೇಳಿಲ್ಲಪ್ಪ ಅಂತಂದ್ರ, ಈಗ ಒಂದು 8-10 ದಿವಸದ ಹಿಂದಗಡೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶ್ರೀ ಬೀರಪ್ಪ ಗುಡುಗುಡಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಲ್ಲ ಹಾಡುಗಳನ್ನು ಅಪ್ಲೋಡ್ ಮಾಡಿದನು. ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಅಲ್ಲಿ ಹೋಗಿ ಯಾರು ನೀವು ಕೇಳ್ಬೋದು, ಎಂಜಾಯ್ ಮಾಡ್ಬೋದು. ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಹಿರೇಹಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಡೊಳಿನ ಪದದ ಬಗ್ಗೆ ಈಗ ದೋಸ್ತರ ಮಾತನಾಡೋಣ. ಯಾವ ಅದೇ ಗ್ರಾಮದಲ್ಲಿ ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿಯೋ ಅಥವಾ ಒಂದು ಗುಡಿಯ ಕಟ್ಟಡದ ನಿಮಿತ್ತವಾಗಿಯೋ ಅಷ್ಟೊಂದು ನಂಗೆ ತರಕಿಲ್ಲ, ಬಟ್ ಜಾತ್ರೆ ಒಳಗ ಅಂತೇನೆ ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ದೋಸ್ತರ ಈಗ ಮಾತನಾಡಬೇಕಪ್ಪ ಅಂತಂದ್ರ, ಅಲ್ಲಿ ಕಾರ್ಯಕ್ರಮಕ್ಕೆ ಯಾವ ಊರಿನ ಕಲಾವಿದರು ಬಂದಿದ್ರಪ್ಪ ಅಂತಂದ್ರ, ಭಾರಿ ಹುಡುಕ್ಯಾಡ್ ತಂದ್ಯಾರ ಆ ಗ್ರಾಮದ ಹಿರಿಯರು ಕಲಾವಿದರನ್ನ ಕೂಡಿಸ್ಯಾರ ಅಂತಾರ. ಹೇಳಕ್ ಇಷ್ಟಪಡ್ತಾನೆ ಯಾಕಪ್ಪ ಅಂತಂದ್ರೆ, ಬೆಳಗಾವಿ ಜಿಲ್ಲೆಯೊಳಗ ಅಷ್ಟೇ ಅಲ್ಲ, ಇನ್ನೂ ಅನೇಕ ತಮ್ಮದಲ್ಲಿ ಭಾರಿ ಹೆಸರುವಾಸಿ ಆಗಿರ್ತಕ್ಕಂಥ ಕಲಾವಿದರು ಅವರು ಯಾರಪ್ಪ ಅಂತಂದ್ರ, ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೌಜಲಗಿ ಗ್ರಾಮದ ಸಣ್ಣ ವಿಠಲ್ ಸರ್ ಕೌಜಲಗಿ ಅವರಾದರೂ ಕೂಡ ಅಲ್ಲಿ ಹರದೇಶಿಯನ್ನ ಹಾಡಲಿಕ್ಕೆ ಬಂದಿದ್ರು. ಮತ್ತಿನ್ನು ಅವರ ಸರ್ಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂಥ ಕಲಾವಿದರು ಯಾರಪ್ಪ ಅಂತಂದ್ರ, ಇದೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚುಂಚನೂರ ಗ್ರಾಮದ ಶ್ರೀ ಮಾಯಮ್ಮ ದೇವಿಯ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂತಹ ಲಕ್ಕಪ್ಪ ಸರ್ ಚುಂಚನೂರ ಹಾಗೂ ಅವರ ಕಾಮನ್ ಸರ್ ಚುಂಚನೂರ ಮತ್ತು ಅವರ ಸಂಗಡಿಗರ ಕೂಡಿಕೊಂಡು ಯಾವ ಆಗಸ್ಟ್ 21, 2022 ಹಿರೇಹಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದ ಬಗ್ಗೆ ದೋಸ್ತರ ಮಾತನಾಡೋಣ. ಅಲ್ಲಿ ಡಾಲ್ಗಳನ್ನ ಯಾವ ರೀತಿ ಇಟ್ಟಿದ್ರು, ಅಥವಾ ಅಲ್ಲಿ ಕಾರ್ಯಕ್ರಮದ ಬಹುಮಾನಗಳನ್ನ ಯಾವ ರೀತಿಯಾಗಿ ನಡೀತು, ಅಲ್ಲಿ ಯಾರ ಎಷ್ಟು ಪ್ರಶ್ನೆಗಳಿಂತರ ದೋಸ್ತರ ಅಲ್ಲಿ ಗೆದ್ದುಕೊಂಡು ಹೋದರು ಅನ್ನೋಂಥದ್ದನ್ನ ದೋಸ್ತರ ಈ ವಿಡಿಯೋದೊಳಗ ಸಂಪೂರ್ಣವಾದಂತ ಮಾಹಿತಿ ದೋಸ್ತರ ತಿಳಿಸ್ಕೊಡಕತ್ತಾನ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಇನ್ನ ತನಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರ, ಕೆಳಗಡೆ ಕಾಣ್ತಿರ್ತಕ್ಕಂಥ ಕೆಂಪು ಬಟನ್ ಅನ್ನು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕ್ಯಾರ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಪ್ಪ ಅಂತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗದಿರ್ಗ ಡಿಸ್ಲೈಕ್ ಮಾಡ್ರಿ. ನಿಮಗೆ ಇಷ್ಟವಾಗುವಂತ ಒಂದು ಮುಂದಿನ ವಿಡಿಯೋ ಆದರೂ ಮುಂದಿನ ವಿಡಿಯೋದಲ್ಲಿ ಆದ್ರೂ ನಿಮಗೊಂದು ಇಷ್ಟ ಆಗುವ ಅಂತ ಮಾಹಿತಿಯನ್ನ ತಗೊಂಡು ಬರ್ತೀನಿ ದೋಸ್ತರ. ಬರ್ರಿ ಹಂಗಾದ್ರೆ ದೋಸ್ತರ ಈ ಕಾರ್ಯಕ್ರಮದ ಬಗ್ಗೆ ನಾವೀಗ ಮಾತನಾಡೋಣ. ದೋಸ್ತರ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಇದೇ ಕಲಾವಿದರನ್ನ ನಿಮ್ಮ ಊರಿಗೆ ನೀವೇನಾದರೂ ಬರಮಾಡಿಕೊಳ್ಬೇಕಾಗಿತ್ತಪ್ಪ ಅಂತಂದ್ರ, ಲಕ್ಕಂ ಸರ್ ಚುಂಚನೂರ ಮತ್ತು ಸಣ್ಣ ವಿಠಲ್ ಸರ್ ಕೌಜಲಿಗೆ ಅವರನ್ನ ನಿಮ್ಮ ಊರಿಗೆ ನಿಮ್ಮೂರು ಜಾತ್ರೆ ಆಗಿರ್ಬೋದು, ಮದುವೆ ಆಗಿರ್ಬೋದು, ಇನ್ನೂ ಅನೇಕ ಶುಭ ಸಮಾರಂಭಗಳಿಗಾಗಿ ನೀವೇನಾದರೂ ಇದೇ ಕಲಾತಂಡನ ನಿಮ್ಮ ಊರಿಗೆ ಡೊಳಿನ ಪದಕ್ಕಾಗಿ ನೀವೇನಾದರೂ ಸಂಪರ್ಕಿಯವರನ್ನ ಕರೆಸ್ಕೋಬೇಕಾಗಿತ್ತು ಬೇಕಾಗಿತ್ತಪ್ಪ ಅಂತಂದ್ರ, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ದೋಸ್ತರ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ದಾಗ ತಳಗ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕ್ಯಾರ, ನಿಮ್ಮ ಊರಿಗೂ ಸಹಿತ ಅವರನ್ನ ಕರೆಸಿಕೊಂಡಿಕ್ಯಾರ, ಅಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಳ್ಬಹುದು. ಹಂಗಾದ್ರ ದೋಸ್ತರ ಬರ್ರಿ ಈ ಕಾರ್ಯಕ್ರಮದ ಬಗ್ಗೆ ಈಗ ಮಾತನಾಡೋಣ. ಹಂಗೇರಿ ನಾವೀಗ ಬಹುಮಾನಗಳ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರ, ಸ್ವಲ್ಪ ಬೇಜಾರಾಗುವಂತ ವಿಷಯ, ಅಲ್ಲಿ ಹಿರೇಹಟ್ಟಿ ಗ್ರಾಮದ ಹಿರಿಯರು ಯಾವುದೇ ರೀತಿಯಾದ ಬಹುಮಾನಗಳನ್ನು ಇಟ್ಟಿರಲಿಲ್ಲ. ಯಾಕಪ್ಪ ಅಂತಂದ್ರ, ಕಲಾವಿದರಿಗಾದ್ರೂ ಅಲ್ಲಿ ಯಾವುದೇ ರೀತಿಯಾದಂತ ಪ್ರಶ್ನೆಗಳನ್ನು ಹಾಕುವಂತ ಅವಕಾಶಗಳನ್ನ ಅವರು ಕೊಡ್ಲಿಲ್ಲ. ಯಾಕಪ್ಪ ಅಂತಂದ್ರ, ಒಳ್ಳೆ ಒಳ್ಳೆ ಕಲಾವಿದರನ್ನ ಹುಡುಕ್ಯಾಡಿಕೊಂಡು ಬಂದ್ಕ್ಯಾರ, ಗ್ರಾಮಕ್ಕೆ ಹಾಡಿಗೆಗೆ ಕೂಡಿಸಿದ್ರು ಕರೆ, ಬಟ್ ಅಲ್ಲಿ ಸವಾಲುಗಳನ್ನ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿ ಕೊಡಲಿಲ್ಲ. ಯಾಕಪ್ಪ ಅಂತಂದ್ರ, ಅಲ್ಲಿ ಏನಾದರೂ ಒಂದು 500 ರೂಪಾಯಿ ಆದರೂ ಆಗಿರ್ಬೋದು, ಒಂದು ಸಣ್ಣ ಡಾಲರ್ನ ಆದರೂ ಕಟ್ಟಿಕ್ಯಾರ, ಯಾರು ಹೆಸರು ಹಾಕ್ತಾರ ಅವ್ರನ್ನ ಒಯ್ಯೋದಕ್ಕೆ ಕಲಾವಿದರಿಗೆ ಅವಕಾಶ ಮಾಡಿ ಕೊಡ್ಬೋದಾಗಿತ್ತು ಕರೆ, ಬಟ್ ಏನಪ್ಪ ಅಂತಂದ್ರ ಆ ರೀತಿ ಅಲ್ಲಿ ಮಾಡಲಿಲ್ಲ. ಯಾಕಪ್ಪ ಅಂತಂದ್ರೆ ಕೆಲವು ಕಡೆ ಏನಾಗ್ತಪ್ಪ ಅಂತಂದ್ರೆ, ಈಗ ನಾ ಹೆಚ್ಚ ನೀ ಹೆಚ್ಚ, ಅವ್ ಹಾಕಿದ ಸವಾಲು ತಪ್ಪೈತಿ, ಇವ್ರು ಹಾಕಿದ ಸವಾಲು ಕರೆಕ್ಟ್ ಐತಿ, ಹಂಗ ಹಿಂಗ ಇದೇ ರೀತಿ ಹಾಕ್ಯಾರ, ಜಗಳ ಆಗ್ತಾವ ಅನ್ನೋಂತ ಉದ್ದೇಶದಿಂದರಾಗಿ ಅಲ್ಲಿ ಗ್ರಾಮದ ಹಿರಿಯರು ಏನ್ ಮಾಡಿರಪ್ಪ ಅಂತಂದ್ರೆ, ಅಲ್ಲಿ ಬಹುಮಾನಗಳನ್ನ ಇಟ್ಟಿರ್ಕಿಲ್ಲ ಏನೋ ಅಂತ ನನಗಾದ್ರೂ ಪರ್ಸನಲ್ ಅನಿಸ್ತೈತಿ. ಬಟ್ ಇದೇ ರೀತಿಯಾಗಿ ಅಲ್ಲಿ ಬಹುಮಾನಗಳನ್ನ ಇಡಕ್ಕಿಲ್ಲ ಅಂತ ಅನಿಸ್ತೈತಿ. ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ, ಆದ್ರೂ ಕಾರ್ಯಕ್ರಮದಲ್ಲಿ ಎರಡು ಒಳ್ಳೆ ಕಲಾವಿದರು ಕೂಡ ಅವ್ರ ಊರಿಗೆ ಬರಮಾಡಿಕೊಂಡಿದ್ರು. ನೀವು ಇಲ್ಲಿ ಯಾವುದೇ ರೀತಿಯಾದಂತ ಪ್ರಶ್ನೆಗಳನ್ನ ಹಾಕುವಂತ ಅವಶ್ಯಕತೆ ಇಲ್ಲ, ನಾವು ಯಾವುದೇ ರೀತಿಯಾದ ಡಾಲ್ಗಳನ್ನು ಏನೂ ತಂದಿಲ್ಲ,
ಒಟ್ಟ ಏನಪ್ಪಾ ಅಂತಂದ್ರೆ ಬೆಳೆದಾಗ ಹಾಡುಗಳನ್ನು ಹಾಡೋದು ಮತ್ತು ಹೆಣ್ಣು ಹೆಚ್ಚು ಅಥವಾ ಗಂಡ ಹೆಚ್ಚು ಅನ್ನುವಂಥದ್ದನ್ನ ನೀವು ಸಂಭಾಷಣೆ ಮುಖಾಂತರ ಅಲ್ಲಿ ಆ ಬೆಳಗಿನ 6 ಗಂಟೆ 5:30 to 6 ಗಂಟೆ ತನಕ ಆದರೂ ಆ ಹೆಚ್ಚು ನೀವು ಗಂಡ ಹೆಚ್ಚು ಅಥವಾ ಹೆಣ್ಣು ಹೆಚ್ಚು ಅನ್ನುವಂಥದ್ದನ್ನ ಹೆಚ್ಚು ಮಾಡಿ ತೋರಿಸ್ಬೇಕು ಅನ್ನುವಂಥದ್ದನ್ನ ಆ ಕಮಿಟಿಯ ಹಿರಿಯರಾದರೂ ಕೂಡ ಎರಡು ಕಲಾತಂಡದವರಿಗೆ ಅಲ್ಲಿ ಆ ನಿರ್ಣಯನ್ನ ಕೊಟ್ಟರು. ಗ್ರಾಮದ ಹಿರಿಯರು ಹೇಳಿದ ಮಾತಿನಂತೆ ಆದರೂ ಕೂಡ ಆ ಚುಂಚುರು ಲಕಬ್ ಸರ್ ಆದ್ರೂ ಆಯ್ತು, ಮತ್ತೆ ನಮ್ಮ ವಿಠಲ್ ಸರ್ ಗೌಜಲಿಗೆ ಅವರಾದ್ರೂ ಆಯ್ತು, ಆ ಭಾರಿ ಅದ್ಭುತವಾಗಿ ಹಡಕಿ ಮಾಡಿ ಇಳಿಕೆ ಮಾಡಿಕ್ಯಾರ. ಬೆಳಗಿನ 6 ಗಂಟೆ ತನಕ ಆದರೂ ಅಲ್ಲಿ ಹೊತ್ತ ಏರಿಸಿದ್ರು. ಆ ನಂತರ ಕೂಡ ಎರಡು ಕಲಾ ತಂಡದವರು ಒಳ್ಳೆಯ ಕಲಾವಿದರಿದ್ರಿ ಅಂತ ಹೇಳಿ ಕೇಳಿ ತಿಳ್ಕೊಂಡ್ಯಾರ. ಅವರಿಗೆ ಗುಲಾಲ ಹಚ್ಚಿಕ್ಯಾರ. ಆ ಕಾರ್ಯಕ್ರಮವನ್ನು ಅಷ್ಟಿಗೆ ಮುಕ್ತಾಯ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಅಲ್ಲಿ ಡಾಲ್ಗಳನ್ನು ನನ್ನ ಪ್ರಕಾರ ಆದ್ರೆ ಇಡಬಹುದಾಗಿತ್ತು. ಯಾಕಪ್ಪ ಅಂತಂದ್ರೆ ಡಾಲ್ ಇಡ್ಲಿ ಏನೋ ಒಂದು ಕಡೆ ಡಾಲ್ ತೆರೆದಿರ್ಕನು ಕೆಲವು ಕಡೆ ರೊಕ್ಕನು ಇಡ್ತಿರ್ತಾರ. ಅದ್ರ ಪ್ರಕಾರವಾಗಿ ಅಲ್ಲಿ ಏನೂ ಕಟ್ಟಲಿಲ್ಲ. ನನಗೇನ ಆ ಗ್ರಾಮದ ಹಿರಿಯರು ಇಲ್ಲಿ ಕಟ್ಟಲಿಲ್ಲ ಯಾಕಂತ ಹೇಳಿಕಾರ ನಾಯಣ್ಣ ಅವರಿಗೆ ತಕರಾರು ಮಾಡುವಂತ ವಿಷಯ ನಂದಲ್ಲ. ಯಾಕಪ್ಪ ಅಂತಾರೆ ಕೆಲವು ಕಡೆ ಜಗಳ ಆಗುವ ವಿಷಯದಿಂತರಾಗಿ ಅಲ್ಲಿ ಕಟ್ಟಕ್ಕಿಲ್ಲ ಅನ್ನಿಸ್ತಾನೆ. ಆಗಳಾದ್ರು ಹೇಳಿದನು ದೋಸ್ತರ ಇದೇ ಕಲಾವಿದ್ರೆ ಏನಾದ್ರು ನೀವು ನಿಮ್ಮ ಊರಿಗೆ ಕರ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ನಂಬರ್ ಕೊಟ್ಟಿದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ಇದೇ ಫಸ್ಟ್ ಟೈಮ್ ಮಾತನಾಡ್ತಾ ಇರ್ಬೋದು. ಯಾಕಂದ್ರೆ ಈ ಕಾರ್ಯಕ್ರಮ ಆದಾಗ ನಾವಿನ್ನು ಈ ಬ್ಲಾಗ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರ್ಕಿಲ್ಲ. ಆ ಕಾರಣದಿಂದ ಹಾಕ್ಯಾರ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿರ್ಕಿಲ್ಲ ದೋಸ್ತರ. ಮತ್ತು ಇನ್ನೊಂದು ಹೊಸ ವಿಷಯಗಳ ಜೊತೆಗೆ ಮತ್ತು ಇದೇ 27 ಅಕ್ಟೋಬರ್ ನಾವು ಮತ್ತೊಂದು ವಿಡಿಯೋ ಶೂಟಿಂಗ್ ಮಾಡಿದೀವಿ. ಅದ್ರ ಜೊತೆಗೆ ದೋಸ್ತರ ಮತ್ತೆ ನಾಳೆ ನಾಡ್ದ ಬರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ ರೀ. ನಮಸ್ಕಾರ.